ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಬೇರೆ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡ್ಬೇಕಂತ ನಾವು ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ವಿ. ಬಜೆಟ್ ಅನೌನ್ಸ್ ಆದ ತಕ್ಷಣ 2.5 months ನಮಗೆ ಎಲೆಕ್ಷನ್ಗೆ ಹೊರಟೋಯ್ತು. ಸೊ ಎಲೆಕ್ಷನ್ ಆದ ತಕ್ಷಣ ಡಿ ಸಿ ಎಂ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಚೇರ್ಮನ್ ಆಗಿದ್ದಾರೆ, ಮತ್ತು ನಾವೆಲ್ಲ ಸದಸ್ಯರಾಗಿದ್ದೆವು. ಒಂದು ಕಮಿಟಿ ಮಾಡಿಕೊಂಡಿದೆ, ಆಫೀಸರ್ಸ್ ಕಮಿಟಿ ಮಾಡಿದೆ, ಹೆಂಗೆ ನಾವು ಫಂಡ್ಸ್ ತರಬೇಕು, ಮತ್ತು ಯಾವ್ಯಾವ ಶಾಲೆಗಳನ್ನು ಆಯ್ಕೆ ಮಾಡಬೇಕಾಯಿತು ಅದನ್ನು ನಾವು ಏನು ಮಾಡಿದ್ವಿ, ನಮ್ಮ ಇಲಾಖೆಗೆ ಹೇಳಿಬಿಟ್ಟಿದ್ವಿ, 3-4 months ಆಯ್ಕೆ ಪ್ರೋಸೆಸ್ ಮುಗಿಸ್ಬಿಡಿ ಅಂತ. ಅದನ್ನು ಶಾಸಕರ ಒಂದು ಗಮನಕ್ಕೂ ತಗೊಂಡು ಬನ್ನಿ ಅಂತ. ಯಾಕೆಂದರೆ ಫಿಟ್ನೆಸ್ ಎಲ್ಲ ನೋಡಬೇಕು, ಮಕ್ಕಳ ಸಂಖ್ಯೆ ಆಗಬೇಕು, ಒಂದು 700-1,500-1,200 ಮಕ್ಕಳಾದರೆ ಒಂದು ಕೆಪಾಸಿಟಿ ಚೆನ್ನಾಗಿರ್ತದೆ, ಸ್ಕೂಲ್ ಥರ ವಾತಾವರಣ ಚೆನ್ನಾಗುತ್ತೆ. ಇನ್ವೆಸ್ಟ್ ಯಾರು SESR ಮಾಡ್ತಾರೆ ಅವ್ರಿಗೂ ಒಂದು ವ್ಯಾಲ್ಯೂ ಬರಬೇಕಲ್ಲ, ಬಿಕಾಸ್ ಅವ್ರ ಹೆಸರು ಹಾಕ್ಕೋಬೋದು ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಅದೆಲ್ಲ ಹೆಂಗೆಂಗೆ ಮಾಡಬೇಕು ಅಂತೇಳಿ ಆಫೀಸರ್ಸಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಡಿ ಸಿ ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಳ್ಬೇಕಾಗುತ್ತೆ. CSR ಫಂಡು ನಮ್ಮ ರಾಜ್ಯದಿಂದ ಎಷ್ಟು ಜನರೇಟ್ ಆಗ್ತಾ ಇದೆ, ಅಲ್ಲಿ ಎಲ್ಲೆಲ್ಲಿ ಈಗೇನಾಗ್ತದೆ, ಕೆಲವು ಕಡೆಗೆ ಇಲ್ಲಿ ಬಿಸ್ನೆಸ್ ಮಾಡ್ತಾರೆ, ಬೇರೆ ಕಡೆಗೆ ಹೆಡ್ ಆಫೀಸ್ ಇರುತ್ತೆ, ಬೇರೆ ಕಡೆಗೆ CSR ಹೋಗುತ್ತೆ, ಅವೆಲ್ಲ ಚರ್ಚೆಗಳು ಬಂದವು. ಅದನ್ನೆಲ್ಲ ನಾನು ಡೀಟೇಲ್ಸಿಗೆ ಹೋಗೋದಿಲ್ಲ. ಸೊ ಇಲ್ಲಿಂದ ಪ್ರೋಗ್ರೆಸ್ ಮಾಡಿ ನಮ್ಮ ಕಡೆಯಿಂದ ನಮ್ಮ ಇಲಾಖೆಯಿಂದ ಒಂದು 500 ಶಾಲೆಗಳನ್ನು ನಾವು ಆಗಲೇ ಸೆಲೆಕ್ಟ್ ಮಾಡಿದ್ವಿ. ಆ ಪ್ರೋಸೆಸ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರಲಿ, 501-502 ಮಾಡ್ತಾ ಇರಲಿ, ಫಂಡ್ಸ್ ಬರ್ತಿದ್ದಂಗೆ 1-1 ನಾವು ಸ್ಟಾರ್ಟ್ ಮಾಡೋಣ ಅಂತ. ಇನ್ನೊಂದು ವಾರದೊಳಗೆ ಮತ್ತೆ ಆಫೀಸರ್ಸ್ ಮೀಟ್ ಮಾಡಿ ಅವರೊಂದು ಪ್ರೋಸೆಸ್ ಎಲ್ಲ ಮಾಡಿ ಫಸ್ಟ್ ವೀಕಲ್ಲಿ ಮತ್ತೆ ನಾವು ಸೇರಿಕೊಳ್ತೀವಿ. ಅದು ಡಿ ಸಿ ಎಂ ಅವ್ರು ಯಾವಾಗ ಟೈಮ್ ಕೇಳ್ತಾರೆ. ಸೊ ವಿಲ್ ಸ್ಟಾರ್ಟ್, ಈಗ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲ, 500 ಶಾಲೆಗಳನ್ನು ನಾವು ನಮ್ಮ ಇಲಾಖೆಯಿಂದ KPS ಶಾಲೆಯಾಗಿ ಕನ್ವರ್ಟ್ ಮಾಡೋದಕ್ಕೆ, ಹೊಸದಾಗಿ ಅಪ್ಗ್ರೇಡ್ ಅಂದರೆ ಈಗಿರ್ತಕ್ಕಂಥ ಶಾಲೆಗಳನ್ನು ಜಮೀನಿರಬೇಕು. ತುಂಬ ಅದಕ್ಕೆಲ್ಲ ಕಂಡೀಷನ್ಸ್ ಇರುತ್ತೆ. ಮಿನಿಮಮ್ 4 acres, 2 years, 3 acres ಇರಬೇಕು. ಆಮೇಲೆ ಎಷ್ಟು ಮಕ್ಕಳಲ್ಲಿ ಆಗ್ತಾರೆ, ಅವರಿಗೆ ಗ್ರೌಂಡ್ ಏನು ಫೆಸಿಲಿಟಿ ಸಿಗುತ್ತೆ, ಎಲ್ಲದೂ ಸಿಗಬೇಕು. ಅದನ್ನು ನೋಡಿಕೊಂಡು ಅಲ್ಲಿ ನಾಗಲೇ ನಮ್ಮ ಕಡೆಯಿಂದ ನಾವು ಮಾಡಬೇಕು. ಅದನ್ನು ನಾನು ಏನು ಹೇಳೋಕ್ಕಾಗಲ್ಲ. ಇನ್ಮೇಲೆ ಹೋಗಿ ನಾವು ಅವ್ರಿಗೆ ಹೇಳಬೇಕು, ಮುಂಚೆ ದ್ಯಾಟ್ ಒಂದು ಟಾರ್ಗೆಟ್ ಮಾಡಿದ್ರು ಮುಂಚೆ ಒಂದು, ಅಂದರೆ ನಮ್ಮ ಇಲಾಖೆ ವತಿಯಿಂದಲೇ ಅದನ್ನು ಈಗ ಮುಂದೆ ಅವರಿಗೆ ಕರೆದು ಯಾವ ಯಾವ ರೀತಿ ಮಾಡಬೇಕು. ಕೆಲವರು ಇಂಡಿವಿಜುವಲ್ ಪ್ರಾಜೆಕ್ಟ್ ತೊಗೋಬೋದು, 2-3 ಪ್ರಾಜೆಕ್ಟ್ ತೊಗೊಳ್ಬೋದು, ಇಲ್ಲಾಂದರೆ ಇಬ್ಬರು ಸೇರಿ ಒಂದು ಪ್ರಾಜೆಕ್ಟ್ ತೊಗೋಬೋದು. ಅದೆಲ್ಲ ತುಂಬ ಆಪ್ಷನ್ಸ್ ಕೊಡ್ತಾರೆ, ತುಂಬ ಮಲ್ಟಿಪಲ್ ಆಪ್ಷನ್ಸ್. ಸರ್, ಹೋಬಳಿಗೆ ಮಾಡಬೇಕು ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟು ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ವಿಶೇಷವಾಗಿ ಅವ್ರ ಮನಸ್ಸಲ್ಲಿರೋದು ಹೋಬಳಿ ಮಟ್ಟಕ್ಕೆ ಒಂದೊಂದು ಇದ್ರೆ ಅಂತೇಳಿ. ಹೋಬಳಿ ಮಟ್ಟಕ್ಕೆ ಈಗ ಸ್ಟಾರ್ಟ್ ಮಾಡ್ತೀವಿ. 2 ಗ್ರಾಮ ಪಂಚಾಯತಿಗೆ ಆವ್ರೇಜ್ ನಾವು ನೋಡಿದಾಗ ಅಪ್ರಾಕ್ಸಿಮೇಟ್ಲಿ 2 ಗ್ರಾಮ ಪಂಚಾಯತಿಗೆ ಒಂದು ಈ ಥರ KPS ಶಾಲೆಗಳಿದ್ದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿರ್ತದೆ ಅಂತೇಳಿ ಒಂದು ಭಾವನೆ ಮುಂಚೆನೆ ನಾವು ಚರ್ಚೆ ಮಾಡಿದ್ವಿ. ಆ ನಿಟ್ಟಿನ ಮೇಲೇ ನಾವು ಮಾಡ್ತೀವಿ. ಮತ್ತು ಮಧ್ಯೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅಲ್ಲಿ ಮಕ್ಕಳ ಸಂಖ್ಯೆ ಬರಬೇಕು, ಅದೆಲ್ಲ ಮಲೆನಾಡು ಭಾಗದಲ್ಲಿ ಏನಾಗ್ತದೆ, ವಿಸ್ತರಣೆ ಭಾಳ ದೂರ ಇರ್ತದೆ. ಮತ್ತು ಕೆಲವು ಕಡೆಗೆ ಏನಾಗುತ್ತೆ, ಈ ಬಯಲುಸೀಮೆಯಲ್ಲಿ ವಿಸ್ತರಣೆ ಒಳಗಡೆನೆ ತುಂಬ ಜನರು ಮಕ್ಕಳು ಸಿಕ್ಕಿಬಿಡ್ತಾರೆ, ನಮಗೆ 2 ಗ್ರಾಮ ಪಂಚಾಯತಿಗೆ ಫುಲ್ ಹೌಸ್ ಆಗಿಬಿಡುತ್ತೆ. ಅದೇ ನೀವು ಹಳ್ಳಿ ಭಾಗಕ್ಕೆ ಹೋದರೆ ಇಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ವಿಸ್ತರಣೆ ಜಾಸ್ತಿ ಇದೆ. ಅಲ್ಲದೆ ಕ್ಯಾರೆಕ್ಟರಿಗೆ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಶಾಸಕರು ಒಂದು ಗಮನಕ್ಕೆ ತಗೊಂಡು ನೀವು ಸೆಲೆಕ್ಟ್ ಮಾಡಿದ್ದಿದ್ರು, ಕಳಿಸ್ಕೊಡಿ ಅಂದ್ರೆ ಈಗ ಆಸ್ ಇಟ್ ಇಸ್ ಆ ರೀತಿ ಮಾಡಿದೆ. ಮತ್ತೆ ರೀಚೆಕ್ ಮಾಡಿ ಅಂತ ನಿನ್ನೆ ನಾನು ಒಂದು 5 hours ಎಲ್ಲ BOs, BDPs ಅವ್ರ ಜೊತೆಗೆಲ್ಲ VC ಎಲ್ಲ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಅವ್ರಿಗೂ ಕೂಡ ಕೆಲವು ವಿಚಾರಗಳನ್ನು ಮತ್ತು ಕೆಲವು ಒಂದೆರಡು ಯೋಜನೆಗಳನ್ನು ಮುಂದೆ ಇನ್ನೊಂದು ವಾರದೊಳಗೆ 10 ದಿವಸದೊಳಗೆ ಗೊತ್ತಾಗ್ತದೆ ಅದೇನು ಅಂತ ಮುಂದೆ ಹೇಳ್ತೀವಿ. ಕೋರ್ಟಲ್ಲಿರೋದು 12,000 ಜನರು ಆಗಲೇ ಈ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಕೆಲವರು ಅವರೇ KPS ಕೆಲವರು ತಗೊಳ್ಳಿಲ್ಲ, ಟೈಮು ಅಷ್ಟೊಳಗೆ ಸ್ಟೇ ಆರ್ಡರ್ ಕೊಟ್ಟಿದ್ದರು ಸುಪ್ರೀಂ ಕೋರ್ಟ್. ಕೇಸ್ಗಳಿದೆ, ನಾ ಅವರು ರಿಕ್ವೆಸ್ಟು ಬೇಗ ಬೇಗ ಮಾಡಿಕೊಡಿ, ನಮಗೆ ಸಹಾಯ ಆಗುತ್ತೆ ಅಂತ. ನಮಗೂ ಟೀಚರ್ಸ್ ಬೇಕಾಗಿರೋದ್ರಿಂದ ಬೇಗ ಬೇಗ ಮಾಡಿ, ಮತ್ತು ಹೊಸ ರಿಕ್ರೂಟ್ಮೆಂಟ್ಗೂ ಕೂಡ ನಾನು FD ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಹೋದ ಸತಿ ನಾವು ಬಂದಮೇಲೆ 12,000 ಟೀಚರ್ಸ್ನ ರಿಕ್ರೂಟ್ ಮಾಡಿಕೊಂಡ್ವಿ. ಮತ್ತು ಹೊಸದಾಗ ಕೂಡ ಟೀಚರ್ಸ್ ಬೇಕು ಅಂತ, ಯಾಕೆ ನನಗೆ ಶಾರ್ಟೇಜ್ ಇದೆ. ಬಟ್ ಅಷ್ಟರೊಳಗೇ ಫಾರ್ ದ ಫಸ್ಟ್ ಟೈಮ್ ಹೋದ ಸತಿನೂ ಕೂಡ ಈ ಸತಿನೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿಸ್ತಿದ್ದೇನೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಸ್ಪೇರ್ ರಿಸರ್ವ್ ಇಟ್ಕೊಂಡಿದ್ದೀವಿ. ಅವರೆಲ್ಲರೂ ಕೂಡ ಗೆಸ್ಟ್ ಟೀಚರ್ಸಲ್ಲಿ ಈಗ ಮ್ಯಾನೇಜ್ ಮಾಡೋದಕ್ಕೆ ರೆಡಿಯಾಗಿದೆ. ಬುಕ್ಸ್ ಹೋಗಿದೆ, ಎಲ್ಲದೂ ಹೋಗಿದೆ. ನಾನೀಗ ಫಸ್ಟ್ ವೀಕಲ್ಲಿ ನಿಮಗೆಲ್ಲ ಬೇರೆ ಒಂದು ಯೋಜನೆ ಇದೆ, ಅದ್ರ ಜೊತೆಗೆ ನಾನು ಕಂಪ್ಲೀಟ್ A-Z ಬ್ರೀಫಿಂಗ್ನ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಬಿಫೋರ್ ಅಸೆಂಬ್ಲಿ ನಾನು ಮಾಡಿಲ್ಲ. ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಈಗ ಮೊಟ್ಟೆನೂ ಕೂಡ 6 ರೂಪಾಯಿ ಕೊಡ್ತೀವಿ ಒಂದು ಮೊಟ್ಟೆಗೆ.
ಕೆಲವರು ರಿವೈಸ್ ಮಾಡಿ ಅಂತ ಇದ್ದಾರೆ. ಸದ್ಯಕ್ಕೇನು ರಿವೈಸ್ ಮಾಡಲ್ಲ, ಇದೇ ಥರ ನಡ್ಕೊಂಡು ಹೋಗುತ್ತೆ. ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ದುಡ್ಡು ಮಾತ್ರ ಎಲ್ಲ ಅವ್ರ ಎಸ್ ಡಿ ಎಂ ಸಿ ಅವರಿಗೆ ಕಳಿಸೋದಕ್ಕೆ ನಾವೆಲ್ಲ ದುಡ್ಡು ನಮ್ಮ ಕಡೆಯಿಂದ ರಿಲೀಸ್ ಮಾಡ್ತೀವಿ. ಯಾವುದು ಪೆಂಡಿಂಗ್ ಇಲ್ಲ. ಶೂಸ್ ಆಗಲಿ, ಬುಕ್ಸ್ ಆಗಲಿ, ಯೂನಿಫಾರ್ಮ್ ಆಗಲಿ, ಟೆಕ್ಸ್ಟ್ ಬುಕ್ಸು, ಮತ್ತು ಯಾವುದೇ ಥರದ ಒಂದು ಇದನ್ನು ಕೂಡ ನಾವು ಮಾಡಿದ್ರು. ಬೆಳಗ್ಗೆ ರಾಗಿ ಮಾಲ್ಟು ಅಷ್ಟಕ್ಕೆ ಕೊಡೋದು. ಕೆಲವು ಕಡೆ ಕಂಪ್ಲೇಂಟ್ಸ್ ಬಂದಿತ್ತು, ಯಾಕೆಂದರೆ ಈ ಮಂತಲ್ಲಿ ಎಲ್ಲ ಅದು ಕರೆಕ್ಷನ್ ಮಾಡಬೇಕು. ಮೇಯ್ನು ಟೀಚಿಂಗ್ ಎಲ್ಲ ಈಗ ಫಸ್ಟ್ ನೆಕ್ಸ್ಟ್ ಮಂತಿಂದ ಫಸ್ಟಿಂದ. ಸೊ ಅಷ್ಟೊಳಗೇನೆ ಎಲ್ಲ ಆಗುತ್ತೆ, ಎಲ್ಲ ಸರಿ ಇದೆ, ಏನು ತೊಂದರೆ ಇಲ್ಲ. ರೆಗ್ಯುಲರ್ ರಿವ್ಯೂಸ್ ಎಲ್ಲ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.